डिजिटल के स्वागत नानु संध्या तेजप्पा। ह्युंडई कंपनी भारत दली एरडने तलेमारीना कोना ईवी कारु बिडुगडिगे सिद्धवागतिदे। होसा कारु ई बारी हलवारु बदलावणेगोंदिगे भर्जरी मैलेज नीडुवा सुधारित बैटरी प्याक पडेदुकोंडिदे। होसा ईवी कारु ई बारी एरडु मादरिय बैटरी प्याक आय्केयोंदिगे खरीदिगे लभ्यविरलिद्दु। होसा ईवी कारिन मत्तष्टु माहिति इल्लिदे। ಭಾರತದಲ್ಲಿ ಹೊಸ ಎಲೆಕ್ಟ್ರಿಕ್ ಕಾರು ಮಾದರಿಗಳಿಗೆ ಉತ್ತಮ ಬೇಡಿಕೆ ಹರಿದು ಬರುತ್ತಿದ್ದು, ಗ್ರಾಹಕರ ಬೇಡಿಕೆಯಂತೆ ಹ್ಯುಂಡೈ ಕಂಪನಿ ಹೊಸ ತಲೆಮಾರಿನ ಕೊನಾ ಇವಿ ಅನಾವರಣಗೊಳಿಸಿದೆ. ಕೊನಾ ಇವಿ ಮೂಲಕ ಈಗಾಗಲೇ ಪ್ರಮುಖ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಭರ್ಜರಿ ಬೇಡಿಕೆ ಪಡೆದುಕೊಳ್ಳುತ್ತಿದ್ದು, ಇದೀಗ ಕಂಪನಿ ಹೊಸ ತಲೆಮಾರಿನ ವೈಶಿಷ್ಟ್ಯತೆಗಳೊಂದಿಗೆ ಅನಾವರಣಗೊಳಿಸಿದೆ. ಕಂಪನಿಯ ಯಶಸ್ವಿ ಇವಿ ಆವೃತ್ತಿಗಳಲ್ಲಿ ಕೊನಾ ಇವಿ ಅಗ್ರಸ್ಥಾನದಲ್ಲಿದ್ದು, ಇದೀಗ ಹೊಸ ಬದಲಾವಣೆಗಳೊಂದಿಗೆ ಭಾರತ ಸೇರಿದಂತೆ ಪ್ರಮುಖ ರಾಷ್ಟ್ರಗಳಲ್ಲಿ ಬಿಡುಗಡೆಯಾಗ್ತಿದೆ. ಹೊಸ ಕೊನಾ ಇವಿ ಕಾರು ಎರಡನೇ ತಲೆಮಾರಿನ ವೈಶಿಷ್ಟ್ಯತೆಗಳನ್ನ ಹೊಂದಿದ್ದು, ಹೊಸ ಕಾರು ಈ ಬಾರಿ ಎರಡು ಮಾದರಿಯ ಬ್ಯಾಟರಿ ಆಯ್ಕೆಗಳಲ್ಲಿ ಖರೀದಿಗೆ ಲಭ್ಯವಿರಲಿದೆ. ಇದರಲ್ಲಿ ಆರಂಭಿಕ ಮಾದರಿಯು 48.4 ಕೆವಿಎಚ್ ಬ್ಯಾಟರಿ ಪ್ಯಾಕ್ ಹೊಂದಿದ್ದು, ಇದು ಪ್ರತಿ ಚಾರ್ಜ್ಗೆ ಗರಿಷ್ಠ 342 ಕಿಲೋಮೀಟರ್ ಮೈಲೇಜ್ ನೀಡುತ್ತೆ. ಹಾಗೆಯೇ ಹೈಎಂಡ್ ಮಾದರಿಯು 65.4 ಕೆವಿಎಚ್ ಬ್ಯಾಟರಿ ಪ್ಯಾಕ್ನೊಂದಿಗೆ ಪ್ರತಿ ಚಾರ್ಜ್ಗೆ 490 ಕಿಲೋಮೀಟರ್ ಮೈಲೇಜ್ ನೀಡುತ್ತೆ. ಹೊಸ ಕೊನಾ ಇವಿ ಕಾರು ಸುಧಾರಿತ ಬ್ಯಾಟರಿ ಪ್ಯಾಕ್ ಆಯ್ಕೆಯೊಂದಿಗೆ ಡಿಸಿ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಹೊಂದಿರಲಿದ್ದು, ಪರ್ಫಾರ್ಮೆನ್ಸ್ನಲ್ಲೂ ಗಮನ ಸೆಳೆಯಲಿದೆ. ಹೊಸ ಕಾರಿನ ಆರಂಭಿಕ ಮಾದರಿ 153.6 ಹಾರ್ಸ್ ಪವರ್ ಉತ್ಪಾದಿಸಿದರೆ, ಹೈಎಂಡ್ ಮಾದರಿಯು 214.5 ಹಾರ್ಸ್ ಪವರ್ ಉತ್ಪಾದಿಸುತ್ತಿದೆ. ಇದರೊಂದಿಗೆ 255 ಎನ್ಎಂ ಟಾರ್ಕ್ ಉತ್ಪಾದಿಸಲಿದ್ದು, ವಿನ್ಯಾಸದಲ್ಲೂ ಕೂಡ ಬದಲಾವಣೆ ಪಡೆದುಕೊಂಡಿದೆ. ಹೊಸ ಕಾರು ಈ ಹಿಂದಿನ ಮಾದರಿಗಿಂತಲೂ ಹೆಚ್ಚುವರಿ 60 ಎಂಎಂನೊಂದಿಗೆ 4355 ಎಂಎಂ ಉದ್ದಳತೆ ಹೊಂದಿದೆ. ಇದರೊಂದಿಗೆ 1825 ಎಂಎಂ ಅಗಲ ಮತ್ತು 1575 ಎಂಎಂ ಎತ್ತರ ವಿನ್ಯಾಸ ಹೊಂದಿದ್ದು, ಹೊಸ ಕಾರಿನಲ್ಲಿ 466 ಲೀಟರ್ ಸಾಮರ್ಥ್ಯದ ಬೂಟ್ ಸ್ಪೇಸ್ ನೀಡಲಾಗಿದೆ. ಇದರೊಂದಿಗೆ ಹೊಸ ಕಾರಿನ ಮುಂಭಾಗದಲ್ಲಿ ನವೀಕೃತ ಬಂಪರ್, ನವೀಕೃತ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಮತ್ತು ಟೈಲ್ ಲ್ಯಾಂಪ್ ಕೊಡಲಾಗಿದೆ. ಇನ್ನು ಹೊಸ ಇವಿ ಕಾರಿನಲ್ಲಿ ಹ್ಯುಂಡೈ ಕಂಪನಿಯು ಆಕರ್ಷಕವಾದ ಇಂಟೀರಿಯರ್ ಸಹ ಜೋಡಣೆ ಮಾಡಿದೆ. ಹೊಸ ಕಾರು ಈ ಬಾರಿ 12.3 ಇಂಚಿನ ಸುಧಾರಿತ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಆಂಡ್ರಾಯ್ಡ್ ಆಟೋ ಮತ್ತು ಆಪಲ್ ಕಾರ್ಪ್ಲೇ ಪಡೆದುಕೊಂಡಿದೆ. ಹಾಗೆಯೇ ಹೊಸ ಕಾರಿನಲ್ಲಿ ಈ ಬಾರಿ ಹೆಚ್ಚು ಸುರಕ್ಷತೆ ಹೊಂದಿರುವ ADAS ಫೀಚರ್ಸ್ ನೀಡಲಾಗಿದ್ದು, ಇದರಲ್ಲಿ ಹಲವಾರು ಆಕ್ಟಿವ್ ಸೇಫ್ಟಿ ಸೂಟ್ ನೀಡಲಾಗಿದೆ. ಅಡ್ವಾನ್ಸ್ ಡ್ರೈವರ್ ಅಸಿಸ್ಟ್ ಸಿಸ್ಟಮ್ ಸೌಲಭ್ಯವು ಕಾರುಗಳ ಸಂಭಾವ್ಯ ಅಪಘಾತಗಳನ್ನು ತಪ್ಪಿಸಲು ನೆರವಾಗಲಿದ್ದು, 360 ಡಿಗ್ರಿ ಕ್ಯಾಮ್ರಾ ರಡಾರ್ ಜೋಡಣೆಯನ್ನು ಆಧರಿಸಿಯೇ ಕಾರ್ಯನಿರ್ವಹಿಸುತ್ತಿದೆ. ಹೊಸ ಕೊನಾ ಇವಿ ಕಾರು ಪ್ರಸ್ತುತ ಮಾರುಕಟ್ಟೆಯಲ್ಲಿರುವ ಮಾದರಿಗಿಂತಲೂ 1.5 ಲಕ್ಷಕ್ಕಿಂತ 2 ಲಕ್ಷದಷ್ಟು ದುಬಾರಿಯಾಗಲಿದ್ದು, ಮೈಲೇಜ್ ವಿಚಾರದಲ್ಲಿ ಗಮನ ಸೆಳೆಯಲಿದೆ.